ನಮ್ಮ ಅಪ್ಪನ ಹೆಸರು ದೇವೇಂದ್ರಪ್ಪ ನಮ್ಮ ಗೆದ್ದಲ ನಮ್ಮ ಸರಿ ನಂಬರ ನೂರ ಇಪ್ಪತ್ತೈದು ಹೋದರೆಸೆ ಮ ಮಳೆಯಾಗಿ ಮುಳುಗಡೆಯಾಗಿದ್ದು ಹೋಲದರೂ ಅಕ್ಕ ಬಂದಿಲ್ಲ ಅವು ಬೇರೆ ಜಿಲ್ಲಾಕ್ಕೆ ಹಾಕಿದ್ದಾರೆ ಅವನ್ನು ನಮಗೆ ತೆಗೆದುಕೊಡ್ಬೇಕು ನಾನು ಕಾಶಿನಾಥ್ ಎಸ್ ಸಾದಿಮನಿ ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಳ ತಾಲೂಕು ಸಮಿತಿ ಹುಣಸಗಿ ಅಧ್ಯಕ್ಷನಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಮಳೆಯಿಂದ ಆದ ಪ್ರವಾಹದಲ್ಲಿ ಯಾದಗಿರಿ ಜಿಲ್ಲೆಯ ಸುರ್ಪುರ ತಾಲೂಕು ಮತ್ತು ಉಣ್ಸಗಿ ತಾಲೂಕಿನಲ್ಲಿ ಸಾವಿರಾರು ಎಕರೆ ಜಮೀನು ಮುಳುಗಡೆಯಾಗಿರಿದ್ದು ಅದಕ್ಕೆ ರಾಜ್ಯ ಸರ್ಕಾರವು ಪರಿಹಾರ ಹಣ ಬಿಡುಗಡೆ ಮಾಡಿತ್ತು ಆದರೆ ಅಧಿಕಾರಿಗಳು ರೈತರಿಗೆ ಹಣ ಸಂದಾಯ ಮಾಡುವುದನ್ನು ಬಿಟ್ಟು ಬೇರೆ ಜಿಲ್ಲೆಯ ಮತ್ತು ಬೇರೆ ತಾಲೂಕಿನವರಿಗೆ ತಮ್ಮ ಆಪ್ತರಿಗೆ ಹಣ ಸಂದಾಯ ಮಾಡಿ ಅಧಿಕಾರಿಗಳೇ ನುಂಗಿಬಿಟ್ಟಿದ್ದಾರೆ ಆದ್ದರಿಂದ ಕೂಡಲೇ ಇದರ ಬಗ್ಗೆ ತನಿಖೆ ನಡೆಸಿ ರೈತರಿಗೆ ಪರಿಹಾರ ಹಣವನ್ನು ಮುಟ್ಟುವಂತಾಗಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಿತಿ ವತಿ ನಮ್ಮ ಸಮಿತಿ ವತಿಯಿಂದ ರಾಜ್ಯದಂಥ ಹೋರಾಟ ಮಾಡಬೇಕಾಗುತ್ತದೆ